ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ SRTV ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಪೂರ್ವದಲ್ಲಿ ತಾರಕಾಸುರನೆಂಬ ಅಸುರ ಗಾಢ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡು ತನಗೆ ಶಿವನ ಕುಮಾರನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಸಾವು ಸಂಭವಿಸಬಾರದೆಂಬ ವರ ಪಡೆಯುತ್ತಾನೆ ಈ ವರ ಬೇಡಲು ಕಾರಣವೇನೆಂದರೆ ಶಿವನ ಮಡದಿಯಾದ ಸತೀದೇವಿಯು ಅಗ್ನಿಗೆ ಆಹುತಿಯಾದ ಬಳಿಕ ಶಿವ ವೈರಾಗ್ಯದಿಂದ ತಪಸ್ಸಿನಲ್ಲಿ ಲೀನವಾಗಿರುತ್ತಾರೆ ಇನ್ನು ಮಡದಿಯೇ ಇಲ್ಲದ ಶಿವನಿಗೆ ಮಕ್ಕಳು ಹೇಗೆ ಜನಿಸುತ್ತಾರೆ ಹಾಗಾಗಿ ತನಗೆ ಸಾವೇ ಇರುವುದಿಲ್ಲವೆಂದು ಆ ವರ ಪಡೆದು ಮೂರು ಲೋಕಗಳನ್ನು ಹಿಂಸಿಸುತ್ತಾ ತನ್ನ ಆದಿನದಲ್ಲಿಟ್ಟುಕೊಳ್ಳುತ್ತಾನೆ ದೇವತೆಗಳೆಲ್ಲರೂ ತಾರಕಾಸುರನನ್ನು ಸಂಹರಿಸಲು ಹೇಗಾದರೂ ಶಿವನಿಗೆ ವಿವಾಹವಾಗಿಸಬೇಕೆಂಬ ಕಾರಣದಿಂದಾಗಿ ಮನ್ಮಥನ ಸಹಾಯದಿಂದ ಶಿವನನ್ನು ತಪಸ್ಸಿನಿಂದ ಎಚ್ಚರಗೊಳಿಸುತ್ತಾರೆ ಶಿವ ತನ್ನ ತಪಸ್ಸಿಗೆ ಭಂಗ ಕಲುಗಿಸಿದ್ದರಿಂದಾಗಿ ಮನ್ಮಥನನ್ನು ಸುಟ್ಟು ಭಸ್ಮವಾಗಿಸುತ್ತಾರೆ ನಂತರ ಇದರಲ್ಲಿ ಮನ್ಮಥನ ತಪ್ಪೇನೂ ಇಲ್ಲವೆಂದರಿತ ಶಿವ ಮನ್ಮಥನನ್ನು ದ್ವಾಪರಯುಗದಲ್ಲಿ ಕೃಷ್ಣನಿಗೆ ಜನಿಸುವಂತೆ ವರ ನೀಡುತ್ತಾರೆ ನಂತರ ಶಿವ ಪಾರ್ವತಿಯು ಎಲ್ಲ ದೇವತೆಯರ ಸಮ್ಮುಖದಲ್ಲಿ ವಿವಾಹವಾಗುತ್ತಾರೆ ಪಾರ್ವತಿ ಪರಮೇಶ್ವರರು ಕೈಲಾಸ ಪರ್ವತದಲ್ಲಿ ಏಕಾಂತವಾಗಿರುವಾಗ ಇತ್ತ ದೇವತೆಗಳಿಗೆ ಹೀನಾಯವಾದ ಒಂದು ಆಲೋಚನೆ ತಟ್ಟುತ್ತದೆ ಅದೇನೆಂದರೆ ಶಿವ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಪಾರ್ವತಿ ದೇವಿಯು ಜಗನ್ಮಾತೆ ಇವರಿಬ್ಬರ ಶಕ್ತಿಯು ಬೆರೆತು ಹುಟ್ಟುವ ಮಗು ಇನ್ನೆಷ್ಟು ಪರಾಕ್ರಮಿಯಾಗುತ್ತಾನೋ ಅವನ ಶಕ್ತಿಯನ್ನು ಈ ಸೃಷ್ಟಿ ತಡೆಯಲು ಸಾಧ್ಯವೇ ಭೂದೇವಿ ಅವನನ್ನು ಹೊರಲು ಸಾಧ್ಯವೇ ಬೋಲಾಶಂಕರ ತನ್ನ ಮಗನನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವೇ ಈ ರೀತಿಯಾದ ಯೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಬ್ರಹ್ಮದೇವರ ಬಳಿ ಹೋಗಿ ತಮ್ಮ ಸಂದೇಹಗಳನ್ನು ತಿಳಿಸುತ್ತಾರೆ ದೇವತೆಗಳು ನಿಜಕ್ಕೆ ದೇವತೆಗಳು ಹೀಗೆ ಯೋಚಿಸಲು ಕಾರಣ ಶಿವಮಾಯೆ ಬ್ರಹ್ಮದೇವರು ಸಹ ದೇವತೆಗಳ ಮಾತನ್ನು ಒಪ್ಪುತ್ತಾ ಎಲ್ಲರೂ ಶಿವನ ಬಳಿ ಹೊರಟರು ವಿಷ್ಣುಮೂರ್ತಿಯನ್ನು ಹೊರತುಪಡಿಸಿ ಎಲ್ಲರೂ ಶಿವಮಾಯೆಯಲ್ಲಿ ಮುಳುಗಿದ್ದರು ಒಬ್ಬ ವಿಷ್ಣುಮೂರ್ತಿಯನ್ನು ಹೊರತುಪಡಿಸಿ ಎಲ್ಲ ದೇವತೆಗಳು ಶಿವನ ಬಳಿ ಧಾವಿಸಿ ತಮ್ಮ ಸಂದೇಹವನ್ನು ಶಿವನ ಮುಂದಿಡುತ್ತಾರೆ ಅದಕ್ಕೆ ಶಿವ ಸರಿ ಈಗೇನು ನನ್ನ ತೇಜಸ್ಸು ಪಾರ್ವತಿ ದೇವಿಯೊಂದಿಗೆ ಬೆರೆಯುವಂತಿಲ್ಲ ಎನ್ನುತ್ತಿದ್ದೀರಿ ಒಪ್ಪುತ್ತೇನೆ ಹಾಗಾದರೆ ನನ್ನ ತೇಜಸ್ಸನ್ನು ಬೇರೆ ಎಲ್ಲಾದರೂ ಬಿಟ್ಟು ಬಿಡುತ್ತೇನೆ ಎಲ್ಲಿ ಬಿಡುವುದೆಂದು ಸಹ ನೀವೇ ಸೂಚಿಸಿ ಎನ್ನುತ್ತಾರೆ ಅದಕ್ಕೆ ದೇವತೆಗಳೆಲ್ಲರೂ ಹಿಮೋತ್ ಪರ್ವತದ ಪಾದಗಳ ಬಳಿ ಶಿವನ ತೇಜಸ್ಸನ್ನು ಬಿಡುವಂತೆ ಸೂಚಿಸುತ್ತಾರೆ ಭೂದೇವಿಯೂ ಸಹ ಸಂತೋಷದಿಂದ ಶಿವನ ತೇಜಸ್ಸನ್ನು ಸ್ವೀಕರಿಸುತ್ತಾರೆ ಆ ರೀತಿ ಶಿವ ತನ್ನ ತೇಜಸ್ಸನ್ನು ಭೂಲೋಕದಲ್ಲಿ ಬಿಟ್ಟ ಕಾರಣದಿಂದ ಶಿವನ ತೇಜಸ್ಸಿನಿಂದ ಚಿನ್ನ ಭೂಲೋಕದಲ್ಲಿ ಸೃಷ್ಟಿಯಾಗುತ್ತದೆ ಆ ಚಿನ್ನದಿಂದ ರಾಗಿ ಹಿತ್ತಾಳೆಯಂತಹ ಅನೇಕ ವಸ್ತುಗಳು ಹುಟ್ಟುತ್ತವೆ ದೊಡ್ಡ ಸಮಸ್ಯೆ ಬಗೆಹರಿಯಿತೆಂದು ದೇವತೆಗಳೆಲ್ಲರೂ ಸಂತೋಷದಿಂದ ತಮ್ಮ ತಮ್ಮ ನಿವಾಸಕ್ಕೆ ತೆರಳಿದರು ಆದರೆ ಅಸಲಿ ಸಮಸ್ಯೆ ಮುಂದೆ ಇದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಪಾಪ ಪಾರ್ವತಿ ದೇವಿಯು ತನ್ನ ಜ್ಞಾನದೃಷ್ಟಿಯಿಂದ ದೇವತೆಗಳ ಸಂಭಾಷಣೆ ಹಾಗೂ ಶಿವ ತನ್ನ ತೇಜಸ್ಸನ್ನು ಹಿಮೋತ್ ಪರ್ವತದ ಕೆಳಗೆ ಬಿಟ್ಟಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ ಕೋಪದಿಂದ ಕೆಂಡಾಮಂಡಲವಾಗುತ್ತಾರೆ ತನಗೆ ಮಗು ಜನಿಸದಂತೆ ಮಾಡಿದರೆ ಯಾವ ತಾಯಿ ತಾನೇ ಕ್ಷಮಿಸುತ್ತಾಳೆ ಹೇಳಿ ಪಾರ್ವತೀದೇವಿಯು ಕೋಪದಿಂದ ದೇವತೆಗಳ ಸಭೆಯೊಳಗೆ ಪ್ರವೇಶಿಸಿ ವಿವಾಹವಾದ ದಂಪತಿಗಳು ಮಕ್ಕಳಿಗೆ ಜನ್ಮ ನೀಡುವುದು ಸೃಷ್ಟಿಯ ಧರ್ಮ ಎಂತಹ ಪಾಪಿಗಳು ಸಹ ಗಂಡ ಹೆಂಡತಿಯರನ್ನು ಬೇರ್ಪಡಿಸುವ ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ ಅದರಲ್ಲೂ ದೇವತೆಗಳಾದ ನೀವು ಇಂತಹ ದೊಡ್ಡ ಪಾಪಕೃತ್ಯವೆಸಗಿದ್ದೀರಿ ಇಷ್ಟಕ್ಕೂ ನನ್ನ ಪತಿಯ ಬಳಿ ನನ್ನ ತೇಜಸ್ಸನ್ನು ಬಿಡುವಂತೆ ಹೇಳಲು ನಿಮಗೆ ಮನಸ್ಸೇಗೆ ಬಂತು ನನ್ನ ಪತಿಯೊಂದಿಗೆ ಸಂತೋಷವಾಗಿ ಮಕ್ಕಳಿಗೆ ಜನ್ಮ ನೀಡುವ ಅದೃಷ್ಟ ನೀವೆಲ್ಲರೂ ನನ್ನಿಂದ ನೀರು ಪಾಲಾಗಿಸಿದ್ದೀರಿ ಈ ನಿಮ್ಮ ಪಾಪಕ್ಕೆ ನೀವೆಲ್ಲರೂ ತಕ್ಕ ಪ್ರಾಯಶ್ಚಿತ ಅನುಭವಿಸಲೇಬೇಕು ಈ ಕ್ಷಣದಿಂದ ನಿಮ್ಮ ಮಡದಿಯರಿಗೂ ಸಹ ಸಂತಾನವಾಗುವುದಿಲ್ಲವೆಂದು ಶಪಿಸುತ್ತಾರೆ ಆದ್ದರಿಂದಲೇ ಆಗಿದ್ದಂತಹ 33,000 ಕೋಟಿ ದೇವತೆಗಳ ಸಂಖ್ಯೆ ಹಾಗೆಯೇ ಉಳಿಯುವಂತಾಯಿತು ಅಮೃತ ಸೇವಿಸಿರುವುದರಿಂದ ದೇವತೆಗಳ ಸಂಖ್ಯೆ ಕಡಿಮೆಯೂ ಆಗಲಿಲ್ಲ ಪಾರ್ವತೀದೇವಿಯ ಶಾಪದಿಂದ ಅವರ ಸಂಖ್ಯೆ ಹೆಚ್ಚೂ ಆಗಲಿಲ್ಲ ಇದು ಅಸಲಿ ಕತೆ ಹೇಗೋ ಇಲ್ಲಿಯವರೆಗೂ ಬಂದಿದ್ದರಿಂದ ಮುಂದಿನ ಕತೆ ಕೂಡ ತಿಳಿಯೋಣ ಕುಮಾರ ಸಂಭವದ ಕಥೆಯನ್ನು ಮಧ್ಯಕ್ಕೆ ನಿಲ್ಲಿಸಿದರೆ ಮಹಾಪರಾಧವಾಗುತ್ತದೆ ಹಾಗೆಯೇ ದೇವತೆಗಳ ನಂತರ ಪಾರ್ವತೀದೇವಿಯು
ಭೂದೇವಿಯ ಬಳಿ ಬಂದು ಅವರ ಮೇಲೆ ಕಿರುಚಾಡುತ್ತಾರೆ. ನೀನೊಬ್ಬ ಮಹಿಳೆಯಾಗಿ ಬೇರೊಬ್ಬ ಮಹಿಳೆಯ ಪತಿಯ ತೇಜಸ್ಸನ್ನು ಹೇಗೆ ಸ್ವೀಕರಿಸಿದೆ ನೀನು? ಪರಸ್ತ್ರೀ ಗಂಡನ ತೇಜಸ್ಸನ್ನು ಗ್ರಹಿಸುವುದು ಅಪರಾಧವೆಂದು ನಿನಗೆ ತಿಳಿಯದೆ ಅಥವಾ ಶಂಕರನ ಪತ್ನಿ ನಾನೊಬ್ಬಳಿದ್ದೀನೆಂದು ಮರೆತಿರುವೆಯಾ? ನನ್ನ ಪತಿ ನನಗೆ ನೀಡಬೇಕಾದ ತೇಜಸ್ಸನ್ನು ನನ್ನಿಂದ ದೂರಾಗಿಸಿರುವೆ ನೀನು. ಈ ಪಾಪ ನೀನು ಅನುಭವಿಸಲೇಬೇಕು. ನೀನು ತ್ಯಾಗಮೂರ್ತಿ ಎಂದು ಹೆಸರು ಗಳಿಸಿರುವೆಯಲ್ಲವೇ? ಪರಸ್ತ್ರೀ ಗಂಡನ ತೇಜಸ್ಸನ್ನು ಸಹ ಲೋಕ ಕಲ್ಯಾಣಕ್ಕಾಗಿ ಸ್ವೀಕರಿಸುವಷ್ಟು ತ್ಯಾಗಮೂರ್ತಿ ಅಲ್ಲವೇ ನೀನು? ಹಾಗಾಗಿ ಈ ಭೂಮಿಯನ್ನು ಪರಿಪಾಲಿಸುವ ಪ್ರತಿಯೊಬ್ಬ ರಾಜನೂ ಸಹ ನಿನ್ನ ಗಂಡನ ಸಮಾನ. ನಿನಗೆ ಇಂದಿನಿಂದ ಕೋಟ್ಯಾಂತರ ಪತಿಗಳೆಂದು ಭೂದೇವಿಯನ್ನು ಶಪಿಸುತ್ತಾರೆ ಪಾರ್ವತಿದೇವಿ. ಆದ್ದರಿಂದಲೇ ರಾಜರನ್ನು ಭೂಪತಿ ಎಂದು ಕರೆಯುತ್ತಾರೆ. ಎಂತಹ ಘೋರವಾದ ಶಾಪವಲ್ಲವೇ ಅದು? ಈ ಶಾಪದಲ್ಲಿ ನಿಗೂಢವಾಗಿ ಬಚ್ಚಿಟ್ಟುಕೊಂಡಿರುವ ಮತ್ತೊಂದು ಭಯಂಕರವಾದ ಶಾಪವೇನೆಂದರೆ, ಒಬ್ಬ ರಾಜನಿದ್ದಾನೆ ಎಂದುಕೊಳ್ಳಿ, ಅವನು ಭೂಪತಿ ಅಂದರೆ ಭೂದೇವಿಯ ಪತಿ. ಈಗ ಆ ರಾಜನಿಗೆ ಒಂದು ಮಗ ಜನಿಸುತ್ತಾನೆ. ಆ ಮಗು ಭೂದೇವಿಗೂ ಮಗ ತಾನೆ? ಇಲ್ಲಿಯವರೆಗೂ ಎಲ್ಲಾ ಚೆನ್ನಾಗಿಯೇ ಇದೆ. ಆದರೆ ಆ ಮಗು ಬೆಳೆದ ನಂತರ ರಾಜ್ಯಾಧಿಕಾರ ಅವನ ಕೈ ಸೇರುತ್ತದೆ. ಆಗ ಅವನು ರಾಜನಾಗುತ್ತಾನೆ. ಅವನನ್ನೂ ಸಹ ಭೂಪತಿ ಎಂದೇ ಕರೆಯುತ್ತಾರೆ, ಅಂದರೆ ಭೂದೇವಿಗೆ ಪತಿ. ಮಗನೂ ಸಹ ಪತಿಯಾಗುವಂತಹ ದೌರ್ಭಾಗ್ಯ ಯಾವ ಹೆಣ್ಣಿಗೂ ಬರಬಾರದು. ಆದರೆ ಪಾರ್ವತೀದೇವಿಯ ಶಾಪದಿಂದಾಗಿ ಭೂದೇವಿಗೆ ಅಂತಹ ದೌರ್ಭಾಗ್ಯ ಲಭಿಸುತ್ತದೆ. ಭೂದೇವಿಯು ಸಹನಾಮೂರ್ತಿಯಾದ ಕಾರಣದಿಂದ ಅಂತಹ ಹೀನಾಯವಾದ ಶಾಪವನ್ನು ಸಹ ಸಹನೆಯಿಂದ ಸ್ವೀಕರಿಸುತ್ತಾರೆ. ಪಾರ್ವತೀದೇವಿಯ ಶಾಪದಿಂದ ಎಲ್ಲಾ ದೇವತೆಗಳು ಅಯೋಮಯವಾಗಿದ್ದರು. ಕೆಲ ಸಮಯದ ಬಳಿಕ ದೇವತೆಗಳಿಂದ ಶಿವಮಾಯೆ ದೂರಾಗುತ್ತದೆ. ಅವರವರ ಪ್ರಜ್ಞೆಗೆ ಮರಳಿದ ದೇವತೆಗಳು, ಅಯ್ಯೋ, ಈಗ ಆ ತಾರಕಾಸುರನ ಹಿಂಸೆಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಶಿವನಿಗೆ ಕುಮಾರ ಜನಿಸಬೇಕು. ಆದ್ದರಿಂದಲೇ ತಾನೇ ನಾವೆಲ್ಲರೂ ಮುಂದೆ ನಿಂತು ಶಿವಪಾರ್ವತಿಯರ ವಿವಾಹ ಮಾಡಿಸಿದ್ದು. ಆದರೆ ಈಗ ಸ್ವತಃ ನಾವೇ ಹೋಗಿ ಅವರಿಗೆ ಮಗು ಜನಿಸದಂತೆ ತಡೆದಿದ್ದೇವೆಂದು ದುಃಖಿಸುತ್ತಾ, ಬ್ರಹ್ಮದೇವರೇ, ಅಪರಾಧವಾಗೋಗಿದೆ, ನಮ್ಮ ಹಳ್ಳ ನಾವೇ ತೋಡಿಕೊಂಡಂತಾಗಿದೆ ಎಂದು ಚರ್ಚೆ ಶುರು ಮಾಡಿದರು. ಇತ್ತ ಬ್ರಹ್ಮಲೋಕದಲ್ಲಿ ದೇವತೆಗಳೆಲ್ಲರೂ ಈಗೇನು ಮಾಡುವುದು? ಹೋಗಲಿ, ಭೂಲೋಕದಲ್ಲಿರುವ ಶಿವನ ತೇಜಸ್ಸನ್ನು ಬೇರೊಬ್ಬ ದೇವತಾಸ್ತ್ರೀಯೊಳಗೆ ಪ್ರವೇಶಿಸೋಣವೆಂದರೆ ಪಾರ್ವತೀದೇವಿಯು ನಮಗೆ ಮಕ್ಕಳಾಗುವುದಿಲ್ಲವೆಂದು ಶಪಿಸಿದ್ದಾರೆ. ಈಗೇನು ಮಾಡುವುದೆಂದು ಯೋಚಿಸುವಾಗ ಅವರಿಗೆ ಒಂದು ಉಪಾಯ ಹೊಳೆಯುತ್ತದೆ. ಪಾರ್ವತೀದೇವಿಯ ಸಹೋದರಿಯಾದ ಗಂಗಾದೇವಿಯೊಳಗೆ ಶಿವನ ತೇಜಸ್ಸನ್ನು ಪ್ರವೇಶಿಸಿದರೆ ಹೇಗಿರುತ್ತದೆ? ಗಂಗಾದೇವಿ ತನ್ನ ಸಹೋದರಿಯಾದ್ದರಿಂದ ಪಾರ್ವತೀದೇವಿಯು ಕೋಪಗೊಳ್ಳುವುದಿಲ್ಲ. ಹೇಗಾದರೂ ಶಿವನ ತೇಜಸ್ಸನ್ನು ಸ್ವೀಕರಿಸುವಂತೆ ಗಂಗಾದೇವಿಯನ್ನು ಒಪ್ಪಿಸಬೇಕೆಂದು ದೇವತೆಗಳೆಲ್ಲರೂ ತೀರ್ಮಾನಿಸುತ್ತಾರೆ. ದೇವತೆಗಳು ಗಂಗಾದೇವಿಯ ಬಳಿ ಬಂದು, ಅಮ್ಮ, ತಾರಕಾಸುರನನ್ನು ಸಂಹರಿಸಲು ನಮ್ಮ ಬಳಿ ಉಳಿದಿರುವುದು ಇದೊಂದೇ ದಾರಿ ಎಂದು ಗಂಗಾದೇವಿಯ ಬಳಿ ಬೇಡುತ್ತಾರೆ. ಲೋಕ ಶ್ರೇಯಸ್ಸಿಗಾಗಿ ಗಂಗಾದೇವಿಯೂ ಸಹ ಶಿವನ ತೇಜಸ್ಸನ್ನು ತನ್ನೊಳಗೆ ಸ್ವೀಕರಿಸಲು ಒಪ್ಪುತ್ತಾರೆ. ಆ ರೀತಿ ಶಿವನ ತೇಜಸ್ಸು ಅಗ್ನಿದೇವರ ಸಹಾಯದಿಂದ ಪ್ರಜ್ವಲಿಸುತ್ತಾ ವಾಯುದೇವರ ಸಹಾಯದಿಂದ ಹಿಮೋತ್ಪರ್ವತದಿಂದ ಗಂಗಾ ನದಿಯೊಳಗೆ ಪ್ರವೇಶಿಸುತ್ತದೆ. ಆದರೆ ಗಂಗಾದೇವಿಯಿಂದ ಪರಬ್ರಹ್ಮ ಸ್ವರೂಪವಾದ ಈಶ್ವರನ ತೇಜಸ್ಸನ್ನು ತಡೆಯಲು ಸಾಧ್ಯವಾಗದೆ ಅದನ್ನು ಅದೇ ವೇಗದಲ್ಲಿ ಬಿಟ್ಟುಬಿಡುತ್ತಾರೆ. ಮತ್ತೆ ಶಿವನ ತೇಜಸ್ಸು ಹಿಮೋತ್ಪರ್ವತದ ಪಾದಗಳ ಬಳಿಯೇ ಸೇರುತ್ತದೆ. ಅಂದರೆ ನಮ್ಮ ಕಥೆ ಎಲ್ಲಿ ಶುರುವಾಯಿತೋ ಅಲ್ಲಿಯೇ ನಿಂತಿದೆ. ಶಿವನ ತೇಜಸ್ಸು ಹಿಮೋತ್ಪರ್ವತದ ಪಾದಗಳ ಬಳಿಯಿಂದ ಪಂಚಭೂತಗಳಲ್ಲಿ ಬೆರೆತು ಪರ್ವತದ ಪಕ್ಕದಲ್ಲೇ ಹರಿಯುವಂತಹ ಶರವಣ ಕೊಳದೊಳಗೆ ಆ ತೇಜಸ್ಸು ಬೀಳುತ್ತದೆ. ಅದನ್ನು ಶರವಣ ತಟಾಕ ಎಂದು ಕರೆಯುತ್ತಾರೆ. ಈ ಶರವಣ ತಟಾಕಕ್ಕೊಂದು ಚರಿತ್ರೆ ಇದೆ. ಪೂರ್ವದಲ್ಲಿ ಭಸ್ಮಾಸುರ ಶಿವನ ತಲೆಯ ಮೇಲೆ ಕೈಯಿಟ್ಟು ಶಿವನನ್ನು ಭಸ್ಮವಾಗಿಸಬೇಕೆಂದುಕೊಂಡಾಗ ಶಿವ ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಓಡುತ್ತಿರುತ್ತಾರೆ. ಅದೂ ಕೂಡ ಶಿವನ ನಾಟಕವೇ ಅಂದುಕೊಳ್ಳಿ. ಆ ಸಮಯದಲ್ಲಿ ಪಾರ್ವತೀದೇವಿಯು ಒಂದು ಕೊಳದ ರೂಪಕ್ಕೆ ಬದಲಾಗುತ್ತಾರೆ. ಭಸ್ಮಾಸುರನ ಮರಣದ ಬಳಿಕ ಪಾರ್ವತೀದೇವಿಯು ಮತ್ತೆ ಅವರ ನಿಜರೂಪಕ್ಕೆ ಹಿಂದಿರುಗುತ್ತಾರೆ. ಆದರೆ ಪಾರ್ವತೀದೇವಿಯ ಅಂಶ ಮಾತ್ರ ಈಗಲೂ ಸಹ ಕೊಳದ ರೂಪದಲ್ಲಿ ಅಲ್ಲೇ ಉಳಿದಿದೆ. ಈಗ ಶಿವನ ತೇಜಸ್ಸು ಆ ಕೊಳದೊಳಗೆ ಬೆರೆತ ಕಾರಣದಿಂದ ಪರೋಕ್ಷವಾಗಿ ಆ ತೇಜಸ್ಸು ಪಾರ್ವತೀದೇವಿಯೊಳಗೆ ಬೆರೆತಂತಾಯಿತು. ನೋಡಿದ್ರಾ ಶಿವನ ಮಾಯೆ ಹೇಗಿದೆ ಎಂದು?
ದೇವತೆಗಳೆಲ್ಲರೂ ಶಿವನ ತೇಜಸ್ಸು ಪಾರ್ವತೀದೇವಿಯೊಳಗೆ ಬೆರೆಯದಿರಲು ಎಷ್ಟೇ ಪ್ರಯತ್ನಿಸಿದರೂ ಸಹ ಕೊನೆಗೆ ಏನಾಗಬೇಕೋ ಅದೇ ಆಯಿತು. ಪಾರ್ವತಿ ಪರಮೇಶ್ವರರ ತೇಜಸ್ಸು ಬೆರೆತು ಒಂದು ಮಗು ಜನಿಸುತ್ತದೆ. ಅವರೇ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಬೆಳೆದ ನಂತರ ತಾರಕಾಸುರನನ್ನು ಸಂಹರಿಸುತ್ತಾರೆ. ಇದರಿಂದ ಮೂರು ಲೋಕಗಳಿಗೂ ನೆಮ್ಮದಿಯಾಯಿತು. ಸ್ನೇಹಿತರೇ, ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿಗಳನ್ನು ತಿಳಿಯಲು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.